हेलो फ्रेंड्स, वेलकम टू स्माइल टॉक पैरामेडिकल चैनल। सो फ्रेंड्स, इवत्तिन ई वीडियो एल्ला पैरामेडिकल कोर्स कॉमन सब्जेक्ट आदंता बेसिक केमिस्ट्री मोदलने वर्षद सिलेबस बग्गे माहितियन्न नीडलिद्देने। सो ई ओंदु बेसिक केमिस्ट्रीयु एसएलसी मेले माडिरुवंत एल्ला विद्यार्थिगळिगे अन्वयवागुत्तदे। सो ई ओंदु सिलेबस नल्लि सेक्षन ए मत्तु सेक्षन बी अंत इरुत्ते। सो ई सेक्षन ए दल्लि मोदलने टापिक सम बेसिक कॉन्सेप्ट आफ् केमिस्ट्री। ई ओंदु टापिक नल्लि मैट्रस बग्गे हागू मैट्रस प्रॉपर्टीस गळ बग्गे हागू ला आफ् केमिकल कॉम्बिनेशन वेरी इंपार्टेंट टापिक। इदर जोतेगे सो मॉलिक्युलर मास अटोमिक मास हागू एसआई यूनिट्स गळ बग्गे नावु अध्ययन माडुत्तेवे। सो एरडने टॉपिक अंतंद्रे स्ट्रक्चर आफ् अटम वेरी इंपार्टेंट टॉपिक। सो इदरल्ली नावु अटोमिक पार्टिकल्स बग्गे हागू अदर मेले साइंटिस्ट गळु कोट्टिरुवंत थियरीस गळ बग्गे अध्ययन माडुत्तेवे। इदर जोतेगे अटोमिक वेट मॉलिक्युलर वेट ಗಳ ಡೆಫಿನಿಷನ್ಸ್ ಗಳನ್ನು ಕೂಡ ನಾವು ಇದರಲ್ಲಿ ತಿಳಿದುಕೊಳ್ಳುತ್ತೇವೆ। ಸೋ ಮೂರನೇ ಟಾಪಿಕ್ ಯಾವುದು ಅಂತಂದ್ರೆ ಆಸಿಡ್ಸ್ ಬೇಸಸ್ ಅಂಡ್ ಸಾಲ್ಟ್ಸ್। ಸೋ ಈ ಒಂದು ಟಾಪಿಕ್ ಮೇಲೆ ನಿಮಗೆ ಎಕ್ಸಾಂಪಲ್ಸ್ ಮತ್ತು ಟೈಪ್ಸ್ ಗಳನ್ನು ಕೇಳಬಹುದು। ಇದರ ಜೊತೆಗೆ ಇಂಡಿಕೇಟರ್ಸ್ ಟೈಪ್ಸ್ ಆಫ್ ಇಂಡಿಕೇಟರ್ಸ್ ಆಸಿಡಿಟಿ ಬೇಸಿಸಿಟಿ ಆಕ್ಸಿಡೈಸಿಂಗ್ ಏಜೆಂಟ್ ರಿಡ್ಯೂಸಿಂಗ್ ಏಜೆಂಟ್ ನಾರ್ಮಾಲಿಟಿ ಮೋಲಾರಿಟಿ ಮೋಲಾಲಿಟಿ ಇವುಗಳ ಮೇಲೆ ಪ್ರಾಬ್ಲಮ್ಸ್ ಗಳನ್ನು ಕೂಡ ಕೇಳಬಹುದು। ನಾಲ್ಕನೇ ಟಾಪಿಕ್ ಹೈಡ್ರೋಜನ್ ಫೆರಾಕ್ಸೈಡ್ ಸಲ್ಫ್ಯೂರಿಕ್ ಆಸಿಡ್ ನೈಟ್ರಿಕ್ ಆಸಿಡ್ ಇವು ಮೂರು ಕೂಡ ಇಂಪಾರ್ಟೆಂಟ್ ಪ್ರಿಪರೇಷನ್ ಆಗಿರಬಹುದು ಮತ್ತು ಯೂಸಸ್ ಆಗಿರಬಹುದು। ಸೋ ನೆಕ್ಸ್ಟ್ ಟಾಪಿಕ್ ಹ್ಯಾಲೋಜನ್ಸ್। ಸೋ ಈ ಒಂದು ಟಾಪಿಕ್ ಅಲ್ಲಿ ಹ್ಯಾಲೋಜನ್ ಉಪಯೋಗಗಳ ಬಗ್ಗೆ ಕೇಳಬಹುದು, ಫ್ಲೋರೋಕಾರ್ಬನ್ಸ್ ಗಳ ಬಗ್ಗೆ ಕೂಡ ಕೇಳಬಹುದು। ಸೋ ಎಂಟನೇ ಟಾಪಿಕ್ ಕೋಆರ್ಡಿನೇಷನ್ ಕಾಂಪೌಂಡ್। ಇದರಲ್ಲಿ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತಂದರೆ ಅಪ್ಲಿಕೇಶನ್ಸ್ ಗಳನ್ನು ಕೇಳುತ್ತಾರೆ। ಸೊ ನೆಕ್ಸ್ಟ್ ರೇಡಿಯೋ ಆಕ್ಟಿವಿಟಿ। ಸೊ ಈ ಒಂದು ಟಾಪಿಕಲ್ಲಿ ಡೆಫಿನೇಷನ್ ಕೇಳ್ಬೋದು, ಪ್ರಾಪರ್ಟೀಸ್ ಆಫ್ ಆಲ್ಫಾ ಬೀಟಾ ಗಾಮಾ ಪಾರ್ಟಿಕಲ್ಸ್ ಬಗ್ಗೆ ಹಾಗೂ ಅಪ್ಲಿಕೇಶನ್ಸ್ ಆಫ್ ಕಾಪರ್ ಫಾಸ್ಫರಸ್ ಅಯೋಡಿನ್ ಸೋಡಿಯಂಗಳ ಬಗ್ಗೆ ಕೂಡ ಕೇಳ್ಬೋದು। ಸೊ ಟೆಂತ್ ಟಾಪಿಕ್ ಕಾಸ್ಟಿಕ್ ಸೋಡಾ, ಅದರ ಪ್ರಾಪರ್ಟೀಸ್ ಮ್ಯಾನುಫ್ಯಾಕ್ಚರ್ ಯೂಸಸ್ ಬಗ್ಗೆ ಕೂಡ ಎಕ್ಸಾಮಲ್ಲಿ ಕೇಳ್ಬೋದು। ಸೊ ಅದರ ಜೊತೆಗೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದರ ಉಪಯೋಗಗಳ ಬಗ್ಗೆ ಹಾಗೂ ಬೋನ್ ಕಂಪೋಸಿಷನ್ಸ್ ಇದರ ಬಗ್ಗೆ ಕೂಡ ನಾವು ಅಧ್ಯಯನ ಮಾಡುತ್ತೇವೆ। ಸೊ ನೆಕ್ಸ್ಟ್ ಟಾಪಿಕ್ ಎಕ್ಸ್ರೇ ಪ್ರೊಡಕ್ಷನ್ ಆ್ಯಂಡ್ ಅಪ್ಲಿಕೇಶನ್ಸ್। ಈ ಟಾಪಿಕಲ್ಲಿ ಎಕ್ಸ್ರೇ ಯಾವ ರೀತಿಯಾಗಿ ಪ್ರೊಡಕ್ಷನ್ ಆಗುತ್ತೆ ಹಾಗೂ ಅದರ ಉಪಯೋಗಗಳ ಬಗ್ಗೆ ನಾವು ಅಧ್ಯಯನ ಮಾಡುತ್ತೇವೆ। ಸೊ ನೆಕ್ಸ್ಟ್ ಟಾಪಿಕ್ ಕಾಲಾಯ್ಡ್ಸ್, ಇದರಲ್ಲಿ ಕ್ಲಾಸಿಫಿಕೇಶನ್ ಆಫ್ ಕಾಲಾಯ್ಡ್ಸ್ ಹಾಗೂ ಪ್ರಿಪರೇಷನ್ ಆಫ್ ಕಾಲಾಯ್ಡ್ಸ್ ವೆರಿ ಇಂಪಾರ್ಟೆಂಟ್ ಹಾಗೂ ಬ್ರೌನಿಯನ್ ಮೂಮೆಂಟ್ ಟೆಂಡಾಲ್ ಇಫೆಕ್ಟ್ ಕೂಡ ಇಂಪಾರ್ಟೆಂಟ್ ಇದೆ। ಸೊ ಹಾಗೂ ರೋಲ್ ಆಫ್ ಕೊಲಾಡ್ಸ್ ಇನ್ ಮೆಡಿಸಿನ್ಸ್ ಫುಡ್ ಎಕ್ಸೆಟ್ರಾ ಕೂಡ ಇಂಪಾರ್ಟೆಂಟ್ ಇದೆ। ಕೊಟ್ರಲ್ ಎಲೆಕ್ಟ್ರಿಕಲ್ ಪ್ರೆಸಿಪಿಟೇಷನ್ ಹಾಗೂ ರೋಲ್ ಆಫ್ ಸೋಡಿಯಂ ಕ್ಯಾಲ್ಸಿಯಂ ಕ್ಲೋರೈಡ್ ಬೈಕಾರ್ಬೊನೇಟ್ ಇನ್ ದ ಬಾಡಿ ಇದು ಕೂಡ ಇಂಪಾರ್ಟೆಂಟ್। ಸೊ ಎಲೆಕ್ಟ್ರೋಕೆಮಿಸ್ಟ್ರಿ ಟಾಪಿಕ್ ಒಳಗಡೆ ಎಲೆಕ್ಟ್ರೋಲೈಟ್ಸ್ ಮತ್ತು ನಾನ್ ಎಲೆಕ್ಟ್ರೋಲೈಟ್ಸ್ ಅವುಗಳ ಎಕ್ಸಾಂಪಲ್ ಬಗ್ಗೆ ಓದ್ತೀವಿ। ಅದರ ಜೊತೆಗೆ ಲಾರೀಸ್ ಆ್ಯಂಡ್ ಬ್ರಾನ್ಸ್ಟೆಡ್ ಕಾನ್ಸೆಪ್ಟ್ ಆಫ್ ಆಸಿಡ್ ಆ್ಯಂಡ್ ಬೇಸ್ ಸೊ ಇದು ಕೂಡ ಇಂಪಾರ್ಟೆಂಟ್। ಆಮೇಲೆ ಬಫರ್ ಸೊಲ್ಯೂಷನ್ ಕೂಡ ಇಂಪಾರ್ಟೆಂಟ್ ಟಾಪಿಕ್ ಇದರಲ್ಲಿ। ಸೊ ಇದರ ಜೊತೆಗೆ ಟೈಪ್ಸ್ ಆಫ್ ಬಫರ್ಸ್ ಆಂಡ್ರಸನ್ ಇಕ್ವೇಷನ್ಸ್ ಬಫರ್ ಇನ್ ಮೆಡಿಸಿನ್ ಇದು ಕೂಡ ತುಂಬ ಇಂಪಾರ್ಟೆಂಟ್ ಟಾಪಿಕ್ಸ್। ಸೊ ಇದರ ಜೊತೆಗೆ ಬಯಾಲಜಿಕಲ್ ಫ್ಲೂಡ್ ಪಿ ಎಚ್ ವ್ಯಾಲ್ಯೂಸ್ ಇದು ಕೂಡ ಇಂಪಾರ್ಟೆಂಟ್ ಟಾಪಿಕ್ ಕೂಡ ಹೌದು। ಸೊ ನೆಕ್ಸ್ಟ್ ಟಾಪಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಆ್ಯಂಡ್ ಪಿರಿಯೋಡಿಸಿಟಿ ಇನ್ ದ ಇನ್ ಪ್ರಾಪರ್ಟೀಸ್ ಇದರಲ್ಲಿ ಪಿರಿಯಡ್ ಟೇಬಲ್ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ। ಸೊ ಅದರಲ್ಲಿರುವಂಥ ಪ್ರಾಪರ್ಟೀಸ್ ಇರ್ಬೋದು ಅಟೋಮಿಕ್ ರೇಡಿಯೇ ಇರ್ಬೋದು, ಅಯೋನಿಕ್ ರೇಡಿಯೇ ಇರ್ಬೋದು, ಅಯನೈಜೇಷನ್ ಎನರ್ಜಿ ಇರ್ಬೋದು ಮುಂತಾದವುಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ। ಸೊ ನೆಕ್ಸ್ಟ್ ಪಾರ್ಟ್ ಬಂದುಬಿಟ್ಟು ಬಿ ಸೆಕ್ಷನ್। ಸೊ ಬಿ ಸೆಕ್ಷನ್ದಲ್ಲಿ ಹೈಡ್ರೋಕಾರ್ಬನ್ಸ್ಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ। ಇದರಲ್ಲಿ ಇಂಪಾರ್ಟೆಂಟ್ ಏನು ಅಂತಂದರೆ ಪ್ರಿಪ್ರೇಷನ್ ಆಫ್ ಮೀಥೇನ್ ಈಥೇನ್ ಆಲ್ಕೀನ್ ಅಸ್ಟೈಲೀನ್ ಮತ್ತು ಅವುಗಳ ಉಪಯೋಗಗಳು ತುಂಬ ಇಂಪಾರ್ಟೆಂಟ್। ಇದರ ಜೊತೆಗೆ ಸ್ಯಾಚುರೇಟೆಡ್ ಮತ್ತು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಕೂಡ ಇಂಪಾರ್ಟೆಂಟ್। ಸೊ ನೆಕ್ಸ್ಟ್ ಟಾಪಿಕ್ ಯಾವುದು ಅಂತಂದರೆ ಇಥೈಲ್ ಆಲ್ಕೋಹಾಲ್, ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಮ್ಯಾನುಫ್ಯಾಕ್ಚರ್ ಆಫ್ ಇಥೈಲ್ ಆಲ್ಕೋಹಾಲ್ ಫ್ರಮ್ ಮೊಲಾಸಸ್ ತುಂಬ ಇಂಪಾರ್ಟೆಂಟ್ ಟಾಪಿಕ್। ಸೊ ಇದರ ಜೊತೆಗೆ ಪ್ರಿಪ್ರೇಷನ್ ಆಫ್ ಬ್ಲೀಚಿಂಗ್ ಪೌಡರ್ ಐಡೋಫಾರ್ಮ್ ಕ್ಲೋರೋಫಾರ್ಮ್ ಬ್ಯಾಂಜಾಲ್ ಆಲ್ಕೋಹಾಲ್
ಇವುಗಳ ಪ್ರಾಪರ್ಟೀಸ್ ಮತ್ತು ಯೂಸಸ್ ಕೂಡ ತುಂಬ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಟಾಪಿಕ್ ಫಿನಾಲ್. ಫಿನಾಲ್ದಲ್ಲಿ ಪ್ರಿಪ್ರೇಷನ್ ಈಸ್ ಇಂಪಾರ್ಟೆಂಟ್. ಸೊ ಇದರಲ್ಲಿ 3 ಮಾಸಿಗೆ ನಿಮಗೆ ಫಿನಾಲ್ ಯೂಸಸ್ ಕೂಡ ಕೇಳ್ಬೋದು. ನೆಕ್ಸ್ಟ್ ಅಸ್ಟೆಲ್ಡಿಹೈಡ್ದಲ್ಲಿ ಸಿಂಪಲ್ಲಾಗಿ ಯೂಸಸ್ ಕೇಳ್ಬೋದು, ಫಾರ್ಮಾಲ್ಡಿಹೈಡ್, ಅಸ್ಟೆಲ್ಡಿಹೈಡ್, ಬೆಂಜಲ್ಡಿಹೈಡ್ ಜೊತೆಗೆ ಪ್ರಿಪರೇಷನ್ ಕೂಡ 3 ಮಾರ್ಕ್ಸ್ಗೆ ಕೇಳ್ಬೋದು. ಸೊ ನೆಕ್ಸ್ಟ್ ಅಸಿಟೋನ್. ಅಸಿಟೋನ್ದಲ್ಲಿ ಪ್ರಿಪರೇಷನ್ ಮತ್ತು ಯೂಸಸ್ಸನ್ನು ಕೂಡ ನಾವು ಸ್ಟಡಿ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಪ್ರಾಪರ್ಟೀಸ್ ಆಫ್ ಕಾರ್ಬೋಕ್ಸಿಲಿಕ್ ಆ್ಯಸಿಡ್. ಪ್ರಾಪರ್ಟೀಸ್, ಸಿಂಪಲ್ ಆದಂಥ ಪ್ರಾಪರ್ಟೀಸ್ ಕೇಳ್ತಾರೆ. ಸೊ ಇದು ಕೂಡ ಒಂದು ಸಿಂಪಲ್ ಆದಂಥ ಟಾಪಿಕ್. ಸೊ ಡೈ ಇಥೈಲ್ ಈಥರ್ ಇದರಲ್ಲಿ ಯೂಸಸ್ ಕೇಳ್ಬೋದು, ಇದರ ಜೊತೆಗೆ ಅಮೈನ್ಸ್ ಡೆಫಿನೇಷನ್, ಕ್ಲಾಸಿಫಿಕೇಷನ್ ಆಫ್ ಅಮೈನ್ಸ್ ತುಂಬ ಇಂಪಾರ್ಟೆಂಟ್ ಇರುವಂಥದ್ದು. ಸೊ ಕಾರ್ಬೋಹೈಡ್ರೇಟ್ಸ್ದಲ್ಲಿ ಕ್ಲಾಸಿಫಿಕೇಷನ್ ಆಫ್ ಕಾರ್ಬೋಹೈಡ್ರೇಟ್ಸ್, ಆಮೇಲೆ ಸ್ಟ್ರಕ್ಚರ್ ಆಫ್ ಗ್ಲುಕೋಸ್, ಮಾಲ್ಟೋಸ್, ಸುಕ್ರೋಸ್, ಲ್ಯಾಕ್ಟೋಸ್ ಇದು ಕೂಡ ಇಂಪಾರ್ಟೆಂಟ್. ಸೊ ಇದರ ಜೊತೆಗೆ ಕಾರ್ಬೋಹೈಡ್ರೇಟ್ ಸೋರ್ಸ್ ಆ್ಯಸ್ ಅ ಸೋರ್ಸ್ ಆಫ್ ಎನರ್ಜಿ ಇದು ಕೂಡ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇದರಲ್ಲಿ. ನೆಕ್ಸ್ಟ್ ಅಂತ ಹೇಳೋದಾದರೆ ಪ್ರೋಟೀನ್ಸ್. ಈ ಒಂದು ಪ್ರೋಟೀನ್ಸಲ್ಲಿ ಅಮೈನೋ ಆ್ಯಸಿಡ್ ಕ್ಲಾಸಿಫಿಕೇಷನ್ ಈಸ್ ಇಂಪಾರ್ಟೆಂಟ್. ಅದರಲ್ಲಿ ಟೈಪ್ಸ್ ಆಫ್ ಅಮೈನೋ ಆ್ಯಸಿಡ್ಸ್, ಅದರ ಜೊತೆಗೆ ಎಂಜೈಮ್ಸ್, ಆ್ಯಂಟಿಬಾಡೀಸ್ ಆ್ಯಂಡ್ ಹಾರ್ಮೋನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್. ಸೊ ನೆಕ್ಸ್ಟ್ ನ್ಯೂಕ್ಲಿಕ್ ಆ್ಯಸಿಡ್. ಇದರಲ್ಲಿ ಕ್ಲಾಸ್ ಡಿಫ್ರೆನ್ಸ್ ಬಿಟ್ವೀನ್ ಡಿ ಎನ್ ಎ ಮತ್ತು ಆರ್ ಎನ್ ಎ ವೆರಿ ಇಂಪಾರ್ಟೆಂಟ್, ಅದರ ಜೊತೆಗೆ ಬಯೋಲಾಜಿಕಲ್ ಇಂಪಾರ್ಟೆನ್ಸ್ ಆಫ್ ನ್ಯೂಕ್ಲಿಕ್ ಆ್ಯಸಿಡ್. ಸೊ ನೆಕ್ಸ್ಟ್ ಟಾಪಿಕ್ ಎಂಜೈಮ್ಸ್. ಸೊ ಇದರಲ್ಲಿ ಫಂಕ್ಷನ್ಸ್ ಆಫ್ ಎಂಜೈಮ್ಸ್ ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಎಂಜೈಮ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಎನ್ವೈರನ್ಮೆಂಟಲ್ ಕೆಮಿಸ್ಟ್ರಿ. ಇದರಲ್ಲಿ ನಾವು ಏರ್ ಪೊಲ್ಯೂಷನ್ ಮತ್ತು ವಾಟರ್ ಪೊಲ್ಯೂಷನ್ ಎಕ್ಸೆಟ್ರಾ ಬಗ್ಗೆ ಸ್ಟಡಿ ಮಾಡ್ತೇವೆ. ಸೊ ನೆಕ್ಸ್ಟ್ ಟಾಪಿಕ್ ಬೇಸಿಕ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತಂದರೆ ಫ್ರೀ ರೆಡಿಕಲ್ಸ್, ಕಾರ್ಬೋಹೈಡ್ರೇಟ್ಸ್, ಕಾರ್ಬೋಕ್ಯಾಟೈನ್ಸ್, ಕಾರ್ಬೋ ಆನಯನ್, ಎಲೆಕ್ಟ್ರೋಫೈಲ್ಸ್ ಆ್ಯಂಡ್ ನ್ಯೂಕ್ಲಿಯೋಫೈಲ್ಸ್ ವೆರಿ ಇಂಪಾರ್ಟೆಂಟ್. ಇದರ ಜೊತೆಗೆ ಹೋಮೋಲಿಟಿಕ್ ಫ್ಯೂಷನ್ ಆ್ಯಂಡ್ ಹೆಟ್ರೋಲಿಟಿಕ್ ಫ್ಯೂಷನ್ ಇದು ಕೂಡ ಇಂಪಾರ್ಟೆಂಟ್ ಟಾಪಿಕ್, ಇದರಲ್ಲಿ ಸ್ಟಡಿ ಮಾಡ್ಬೋದು. ಸೊ ನೆಕ್ಸ್ಟ್ ಅಂದರೆ ಕೆಮಿಕಲ್ ಈಕ್ವಿಲಿಬ್ರಿಯಮ್. ಸೊ ಇದರಲ್ಲಿ ಈ ಒಂದು ಕೆಮಿಕಲ್ ಈಕ್ವಿಲಿಬ್ರಿಯಮ್ ಟಾಪಿಕ್ನಲ್ಲಿ ಲಾ ಆಫ್ ಮಾಸ್ ಆ್ಯಕ್ಷನ್, ಸೊ ರೇಟ್ ಆಫ್ ಎ ರಿಯಾಕ್ಷನ್, ರೇಟ್ ಆಫ್ ಎ ಕೆಮಿಕಲ್ ರಿಯಾಕ್ಷನ್, ಅಮೋನಿಯಾ, ಫಾಸ್ಫರಸ್, ಪೆಂಟಾಕ್ಲೋರೈಡ್, ಹೈಡ್ರೋಜನ್ ಅಯೋಡೈಡ್ ಮತ್ತು ಲೀ ಚಟ್ಲ್ ಪ್ರಿನ್ಸಿಪಲ್ ಇವು ತುಂಬ ಇಂಪಾರ್ಟೆಂಟ್ ಆದಂಥ ಟಾಪಿಕ್ಸ್ ಇದರಲ್ಲಿ. ಸೊ ನೆಕ್ಸ್ಟ್ ಅರೋಮೆಟಿಕ್ ಹೈಡ್ರೋಕಾರ್ಬನ್ಸ್. ಸೊ ಈ ಒಂದು ಟಾಪಿಕಲ್ಲಿ ಬೆಂಜೀನ್ ಮತ್ತು ಟಾಲಿನ್ ಪ್ರಾಪರ್ಟೀಸ್ ಮತ್ತು ಯೂಸಸ್ ಬಗ್ಗೆ ನಾವು ಸ್ಟಡಿ ಮಾಡ್ಕೊತೀವಿ. ಇದರ ಜೊತೆಗೆ ಪ್ರುಡೆಲ್ಕ್ರಾಫ್ಟ್ ರಿಯಾಕ್ಷನ್ ಕೂಡ ಇಂಪಾರ್ಟೆಂಟ್. ಸೊ ಲಾಸ್ಟ್ ಟಾಪಿಕ್ ಕೆಮಿಕಲ್ ಬಾಂಡಿಂಗ್. ಇದರಲ್ಲಿ ಆಕ್ಟೆಟ್ರೋಲ್, ಕೋವಲೆಂಟ್ ಬಾಂಡ್ ಎಕ್ಸಾಂಪಲ್ಸ್ಗಳನ್ನು ಮತ್ತು ಡೆಫಿನೇಷನ್ನ ಸ್ಟಡಿ ಮಾಡ್ತೀವಿ. ಇದರ ಜೊತೆಗೆ ಅಯೋನಿಕ್ ಬಾಂಡ್, ಎಲೆಕ್ಟ್ರೋವಲೆಂಟ್ ಬಾಂಡ್, ಬಾಂಡ್ ಲೆಂತ್, ಬಾಂಡ್ ಆ್ಯಂಗಲ್ ಇದು ಕೂಡ ಇಂಪಾರ್ಟೆಂಟ್ ಟಾಪಿಕ್ಸ್. ಇದರ ಜೊತೆಗೆ SP1, SP2, SP3 ಹೈಬ್ರಿಡೈಜೇಷನ್ ಹಾಗೂ ಇದರ ಎಕ್ಸಾಂಪಲ್ಸ್ ಒಳಗೊಂಡಂತೆ ಇಥೈಲೀನ್, ಈಥೇನ್, ಮೀಥೇನ್ ಸೊ ಸ್ಟ್ರಕ್ಚರ್ ಬಗ್ಗೆ ನಾವು ಇದರಲ್ಲಿ ಸ್ಟಡಿ ಮಾಡ್ತೀವಿ. ಇದರ ಜೊತೆಗೆ ಸ್ಟ್ರಕ್ಚರ್ ಆಫ್ ಅಮೋನಿಯಾ ಆ್ಯಂಡ್ ವಾಟರ್ ಮಾಲಿಕ್ಯೂಲ್ ಸೊ ಇವುಗಳು ಕೂಡ ನಾವು ಈ ಒಂದು ಟಾಪಿಕಲ್ಲಿ ಅಧ್ಯಯನ ಮಾಡಲಿಕ್ಕೆ ಸಿಗುತ್ತೆ.